ಪೂರ್ಣಿಮಸ್ ಕಿಚನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಾರ್ನಿಂಗ್ ಇಂದ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಅಷ್ಟಮಿಯ ಮಾರನೇ ದಿನ, ಇವತ್ತು ಮೊಸರು ಕುಡಿಕೆ, ಹಾಗೆ ಈವ್ನಿಂಗ್ ನಮಗೆ ಕೂಡ ಹೋಗ್ಲಿಕ್ಕೆ ಉಂಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಮೇಲೆ ನಾನು ತೋರಿಸ್ತೇನೆ. ಹಾಗೆ ಮೊನ್ನೆ ನಾನು ಎರಡು ವೀಡಿಯೋ ಹಾಕಿದೆ, ಒಂದು ಅಷ್ಟಮಿಯ ದಿವಸ ಕೃಷ್ಣನ ವೀಡಿಯೋ, ಮತ್ತೊಂದು ಇಂಡಿಪೆಂಡೆನ್ಸ್ ಡೇದು ಮಕ್ಕಳ ವೀಡಿಯೋ ಕೂಡ ಹಾಕಿದೆ, ಕಾವೇರಿ ವಿದ್ಯಾಲಯದ ಮಕ್ಕಳ ವೀಡಿಯೋ ಹಾಕಿದೆ. ಹಾಗೆ ಎರಡರಲ್ಲೂ ಕೂಡ ಕಮೆಂಟ್ಸ್ ಆಫ್ ಆಗಿತ್ತು. ನಾನು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದಲ್ಲ, ಅದು ಆಟೋಮೆಟಿಕಲಿ ಆಫ್ ಆಗ್ತದೆ, ಯಾಕೆಂದರೆ ಮಕ್ಕಳ ವೀಡಿಯೋಸ್ ಹಾಕುವಾಗ ಕಮೆಂಟ್ಸ್ ಆಫ್ ಆಗ್ತದೆ. ಹಾಗೆ ಕೆಲವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಕಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಹಾಗಾಗಿ ಈ ವಿಷಯವನ್ನು ಹೇಳಿದೆ. ಆಟೋಮೆಟಿಕಲಿ ಆಫ್ ಆಗ್ತದೆ ಮಕ್ಕಳ ವೀಡಿಯೋ ಬರುವಾಗ. ಹಾಗೆ ಕಾಪಿರೈಟು ಕೂಡ ಬಂತು ಆ ಒಂದು ವೀಡಿಯೋಕ್ಕೆ ನನಗೆ, ಯಾಕೆಂದರೆ ಅದರಲ್ಲಿ ತುಂಬ ಫಿಲ್ಮು ಸಾಂಗ್ ಇತ್ತು, ಹಾಗಾಗಿ ಕಾಪಿರೈಟ್ ಬಂತು. ಆದರೂ ಕೂಡ ನಾನು ಹಾಕಿದೆ ಮಕ್ಕಳಿಗೆ ಖುಷಿಯಾಗಲಿ ಅಂತ. ಹಾಗೆ ಮಕ್ಕಳು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದರು, ತುಂಬ ಮಕ್ಕಳು ಸಬ್ಸ್ಕ್ರೈಬ್ ಮಾಡಿದರು. ಹಾಗೆ ಕಾವೇರಿ ವಿದ್ಯಾಲಯದಲ್ಲಿ ಕಲಿಯುವ 10th ಸ್ಟ್ಯಾಂಡರ್ಡ್ನ ನಿಶ್ಮಿತಾ ಅಂತ ಹೇಳುವ ಹುಡುಗಿ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾಳೆ. ನನ್ನ ವೀಡಿಯೋಸನ್ನು ತುಂಬ ಜನರಿಗೆ ಶೇರ್ ಮಾಡಿ ಎಲ್ಲರಿಂದ ಸಬ್ಸ್ಕ್ರೈಬ್ ಕೂಡ ಮಾಡಿಸಿದ್ದಾಳೆ, ತುಂಬಾ ಥ್ಯಾಂಕ್ಸ್ ನಿಶ್ಮಿತಾ. ಹಾಗೆ ಈ ರೀತಿ ಸಪೋರ್ಟ್ ಯಾವತ್ತೂ ಮಾಡ್ತಾ ಇರಿ. ಹಾಗೆ ಕಾವೇರಿ ವಿದ್ಯಾಲಯದ ಟೀಚರ್ಸ್ನವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದರು. ಹಾಗೆ ಕೆಲವೊಂದು ಟೀಚರ್ಸ್ನವರು ಕೂಡ ಹೇಳಿದರು ನಿಮ್ಮ ಚಾನಲ್ ನೋಡ್ತಿದ್ದೀವಿ, ಒಳ್ಳೆಯದಾಗ್ತದೆ, ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೇವೆ ಅಂತ. ತುಂಬ ಹೇಳಿದ್ದೆ, ತುಂಬಾ ಖುಷಿ ಆಯಿತು ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಅಂತ ಕೇಳುವಾಗ. ಹಾಗೆ ಎಲ್ಲರಿಗೂ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ಎಲ್ಲ ವ್ಯೂವರ್ಸಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಂಡಿಪೆಂಡೆನ್ಸ್ ಡೇ ವೀಡಿಯೋದಲ್ಲಿ ತುಂಬಾ ಟೈಮಿಂಗ್ಸ್ ಕೂಡ ನನಗೆ ಸಿಕ್ಕಿದೆ, ನಾನು ಅನಿಸ್ಲಿಲ್ಲ ಅಷ್ಟೊಂದು ಟೈಮಿಂಗ್ಸ್ ನನಗೆ ಅದರಲ್ಲಿ ಸಿಗ್ಬೋದು ಅಂತ. ವ್ಯೂಸ್ ಕಮ್ಮಿ ಇತ್ತು, ವ್ಯೂಸ್ ಕಮ್ಮಿ ಯಾಕೆ ಅಂತ ಹೇಳಿದರೆ ಆ ವಿಡಿಯೋವನ್ನು ಯೂಟ್ಯೂಬಿನವರು ಬ್ಲಾಕ್ ಮಾಡಿದರು, ಯಾಕೆಂದರೆ ಅದರಲ್ಲಿ ಕಾಪಿರೈಟ್ ಕ್ಲೈಮ್ ಇರುವ ಕಾರಣ. ಅದರಲ್ಲಿ ಒಂದು ಸಾಂಗ್ ಇತ್ತು, ಜೈ ಹೋ ಸಾಂಗ್, ಅದಕ್ಕೆ ಏನೋ ಪ್ರಾಬ್ಲಮ್ ಇದ್ದ ಕಾರಣ ನನ್ನ ವಿಡಿಯೋವನ್ನು ಬ್ಲಾಕ್ ಮಾಡಿದರು. ಹಾಗಾಗಿ ಕೆಲವೊಬ್ಬರಿಗೆ ಆ ವಿಡಿಯೋ ಸಿಗಲಿಲ್ಲ, ಶೇರ್ ಮಾಡಿದವರಿಗೆ ಆ ವಿಡಿಯೋ ಸಿಕ್ಕಿರ್ಬೋದು. ಹಾಗಾಗಿ ಅಲ್ಲದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಆ ವಿಡಿಯೋ ಸಿಕ್ಕಿರ್ಬೋದು, ಅಲ್ಲದೆ ಬೇರೆಯವರಿಗೆ ಆ ವಿಡಿಯೋ ಸಿಗುವ ಚಾನ್ಸಸ್ ತುಂಬಾ ಕಮ್ಮಿ ಇತ್ತು. ಹಾಗಾಗಿ ವ್ಯೂಸ್ ಕಮ್ಮಿ ಇತ್ತು, ಆದರೂ ಕೂಡ ಪರವಾಗಿಲ್ಲ, ನನಗೆ ಅದರಲ್ಲಿ ಟೈಮಿಂಗ್ಸ್ ಕೂಡ ತುಂಬಾ ಸಿಕ್ತು, ಸಬ್ಸ್ಕ್ರೈಬರ್ ಕೂಡ ಸಿಕ್ತು. ಹಾಗಾಗಿ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಕೊಟ್ಟಿಗೆ ಮಾಡಿದೆ. ಕೆಲವರು ಇದಕ್ಕೆ ಗುಂಡ ಅಂತ ಹೇಳ್ತಾರೆ, ಇಲ್ಲಿ ಗುಂಡ ಅಂತ ಹೇಳ್ತಾರೆ ಇದಕ್ಕೆ, ಕೆಲವೊಂದು ಊರಲ್ಲಿ ಕೊಟ್ಟಿಗೆ ಅಂತ ಹೇಳ್ತಾರೆ, ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಇದಕ್ಕೆ. ಹಾಗೆ ಕೆಲವೊಂದು ನಾನು ಎಲೆಯಲ್ಲಿ ಮಾಡಿದೆ, ಕೆಲವು ನಾನು ಗ್ಲಾಸಲ್ಲಿ ಹೊಯ್ದೆ. ನೋಡಿ ತುಂಬಾ ಸಾಫ್ಟ್ ಆಗಿದೆ. ಹೊರಗಡೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಎಡಪದ ಅಂತ ಹೇಳುವ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಮೊಸರು ಕುಡಿಕೆ ಉಂಟು, ಹಾಗೆ ಟೇಬಲ್ ಎಲ್ಲ ಉಂಟು ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೇವೆ, ನಾನು, ಸಮಿತೆ, ಖುಷಿ, ಹಾಗೆ ನನ್ನ ಹಸ್ಬೆಂಡೆ, ಅಕ್ಕ ಕೂಡ ಬರ್ತೇನೆ ಅಂತ ಹೇಳಿದ್ದಾಳೆ. ಅವಳು ಬಂದರೆ ಅವಳ ವೀಡಿಯೋ ತೆಗಿತೇನೆ. ಇಲ್ಲಿಗೆ ಬರ್ತಾಳೆ ಅಂತ ಗೊತ್ತಿಲ್ಲ, ಅಂದರೆ ಡೈರೆಕ್ಟ್ ಅಲ್ಲಿಗೆ ಬರ್ಬೋದು ಅವಳು. ಹಾಗೆ ಸಮಿತಿಗೆ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ತುಂಬಾ ಕಫ ಅಲ್ಲ, ಕೆಮ್ಮು ಬರ್ತಾ ಉಂಟು. ನಿನ್ನೆ ನೈಟ್ ಫುಲ್ ಅವನಿಗೆ ನಿದ್ದೆ ಇಲ್ಲ. ಇಲ್ಲ ಸಮಿತೆ, ಸಮಿತ್ರ ರೆಡಿ ಆದ, ಇಲ್ಲಿ ನೋಡು, ಇಲ್ಲಿ ನೋಡ್ಬೇಕು, ನೋಡು, ಅವನಿಗೆ ನಾನು ಹಾಕಿದ್ದ, ಅವನಿಗೆ ಅವನ ಕೃಷ್ಣನ ಮಾಲೆ ಖುಷಿ ಹಾಕಿದ್ಲಂತೆ, ಅದಕ್ಕೆ ಸಿಕ್ತವನಿಗೆ ಅವನ ಮಾಲೆ ಖುಷಿ ಹಾಕಿದ್ಲಿಂದ. ನೀನು ಹುಡುಗಿಯ, ನೀನು ಹುಡುಗಿಯವ, ಹುಡುಗಿಯ ನೋಡಿ ಈ ಮಾಲೆ ನೋಡಿ, ಇದು ನಾನು ಮೊನ್ನೆ ಅಷ್ಟಮಿಗೆ ತೆಗ್ದದು, ಅವನಿಗೆ ಅಂತ ತೆಗ್ದದು, ಇನ್ನು ಅವನಿಗೆ ಬೇಡಲ್ಲ ಅಂತ ಅವಳಿಗೆ ಹಾಕಿದೆ ಮ್ಯಾಚ್ ಆಗಲಿ ಅಂತ, ಅದಕ್ಕೆ ಅನ್ಕೋಗ್ತಾ ಇರೋದು. ಸಮಿತ್, 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 ಸಮಿತಿಗೆ ಮಾಲೆ ಬೇಕಾ, ಮಾಲೆ ಬೇಕಾ ಸಮಿತ್? ನಮ್ಮ ಕಾರ್ಯಕ್ರಮ ದಾದ ರಿಸ್ಕು ನನಗೆ ಗೊತ್ತು, ನಮ್ಮ ಐಕೋಸ್ಕರ ನಾವು ಭುಜಗಿನೆಲ್ಲ ಬೈದೇವೆ, ನಮ್ಮ ಒಂದು ನಿರ್ಧಾರ ಬರಲಿ ಅಲ್ಲ, ಐಕೋಸ್ಕರ ನಮ್ಮ ಆಕಳ ಪಾತ್ರ ಮೀನ ಬರಲಿ, ಮೂಜಿ ಲೈನ್ ಉಂಟು ದಯದಿ, ಮೂಜಿ ಮೂಜಿ ಮೂಜಿ
ಓ ಶಿವಾಜಿ ಮಹಾರಾಜ್ ಕೀ ಜೈ.